हाय फ्रेंड्स, वेलकम टू माय चैनल। नोड़ी फ्रेंड्स, वो अतिथि शिक्षक बगे महत्व माहिती नोड़ी। 2023-24 साल राज्य सरकारी प्राथमिक शाले खाली शिक्षक हुद्दे विद्यार्थी शैक्षणिक हित दृष्टिय तात्कालिक अतिथि शिक्षक नेमकाति माडिकोळ्ळो बगे नोड़ी। निम्गे फ्रेंड्स 15,000 ऐनो शिक्षक नेमकाति नडेदिदे जी पी एस टी आर। सो अदु इन्नू नडीता इदे। एच के रीजन एनिदे होल्ड अंदर कोर्टल कोर्ट स्टे आमेल नॉन एच के एन रीजन डिस्ट्रिक्ट इन प्रोसेस नड़ीता है। इन 2-3 months नड़ीबू आर्डर कॉपी बर बर 2-3 months अरे अक्टोबर ऐन सूटी बरते नवंबरली तकबूद अथवा इला डायरेक्टू जून के नेक्स्ट इयर के तकबूद। सो इत नड़ीता है। बट ना अदर बे विचार मुंचे सो इत अतिथि शिक्षक बैठे विचार। सो ऐन विषय अंत नो ऐनकोटे शैक्षण साल राज्य सरकार प्राथमिक शाली खाली शिक्षक हद्दे ऐनो विद्यार्थी शैक्षणिक हित दृष्टिया नेर नेमकाति मूलक हे भर्ती अथवा प्रसक्त शैक्षणिक साल अंत्यवे इवुद मोदलो अलीवे सरकारी प्राथमिक शाले खाली हे तात्कालिक 27,000 अतिथि शिक्षक नेमकाति माडिकोळ्ळुव उल्लेखित आदेश बगे माहिति इदे नोडि। नेक्स्ट नोडि नेर नेमकाति ईगागले नेमकाति माडिकोळ्ळलु अनुमति नीडिरुव 15,000 पदवीधर शिक्षकर ओंदु एन हुद्देगळ अडियल्लि प्रस्तुत नेमकाति एल्ल अंतिम प्रक्रियेगळु मुक्तायगोंडु 2023-24 सालिनल्लि हाजरागुव ओट्टु शिक्षकरुगळ संख्येगे ಅನುಗುಣವಾಗಿ ಕಡಿತಗೊಳಿಸುವ ಶರತ್ತುಗಳಪಟ್ಟು ಅನುಮತಿ ನೀಡಲಾಗಿದೆ। ಒಂದು ವೇಳೆ ಇವರು 2-3 ತಿಂಗಳಲ್ಲಿ ಅಥವಾ 5-6 ತಿಂಗಳಲ್ಲಿ ಏನಾದರೂ ಬಂದ್ರೆ ಎಷ್ಟು ಜನ ಬಂದಿರ್ತಾರೆ ಅವರನ್ನು ಒಳಗಡೆ ತಗೊಂಡು ನೇರ ನೇಮಕಾತಿ ಮೂಲಕ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಅವರು ಆ ಒಂದು ಸೇಮ್ ಅದೇ ಸಂಖ್ಯೆಯ ಶಿಕ್ಷಕರನ್ನು ಹೊರಗೆ ತೆಗಿಬೇಕು, ಅವರನ್ನ ಏನು ಅತಿಥಿ ಶಿಕ್ಷಕರತ್ವದಿಂದ ಹೊರಗೆ ಇಡಬೇಕು ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ। ನೆಕ್ಸ್ಟ್ ನೋಡಿ, ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಋಣಬಲ ನಿಗದಿಪಡಿಸಿಕೊಂಡ ದಿನಾಂಕ 2018 ಪ್ರಕಾರ 2023-24 ಸಾಲಿನಲ್ಲಿ ಅಗತ್ಯತೆ ಅಥವಾ ಹೆಚ್ಚುವರಿ ಶಿಕ್ಷಕರ ಹುದ್ದೆಗಳ ಗುರುತಿಸುವಿಕೆ ಮತ್ತು ಮರುಹೊಂದಾಣಿಕೆ ಪ್ರಕ್ರಿಯೆ ಸಂಬಂಧ ನೀಡಲಾಗಿರುವ ಹುದ್ದೆ ಹಂಚಿಕೆ ಅನುಬಂಧ 1 ಮತ್ತು ಅನುಬಂಧ 2 ಸೂಚನೆಗಳನ್ನು ಪಾಲಿಸಿ ಪ್ರತಿ ಶಾಲೆಗೆ ಅಗತ್ಯವಿರುವ ಶಿಕ್ಷಕರ ಹುದ್ದೆಗಳಿಗೆ ಕುರಿತಂತೆ ಏನು ಶಾಲಾವಾರು ಮಂಜೂರಾತಿ ಕ್ರಮಗಳನ್ನು ಈಗಾಗಲೇ ಜಿಲ್ಲಾ ಹಂತದಲ್ಲಿ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗಿದೆ। ನೆಕ್ಸ್ಟ್ ನೋಡಿ, ಸದರಿ ಆಧಾರದಲ್ಲಿ ಎಲ್ಲಿ ಅಗತ್ಯ ಖಾಲಿ ಹುದ್ದೆಗಳಿವೆಯೋ ಅಂತಹ ಖಾಲಿ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲು ಪ್ರಸ್ತುತ ಲಭ್ಯವಿರುವ ಖಾಲಿ ಹುದ್ದೆಗಳ ಮಾಹಿತಿಯಂತೆ ಅತಿಥಿ ಶಿಕ್ಷಕರ ಹುದ್ದೆಯನ್ನು ಜಿಲ್ಲಾ ಉಪನಿರ್ದೇಶಕರ ವಿಲೇವಾರಿ ಹಂಚಿಕೆ ಮಾಡಲಾಗುವುದು ಅಂತ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ। ಕೆಲವೊಂದು ರೂಲ್ಸ್ಗಳಿವೆ, ನೋಡ್ಬೋದು ನೀವು ಫ್ರೆಂಡ್ಸ್। ನೆಕ್ಸ್ಟ್ ನೋಡಿ, ಸೊ ಫಸ್ಟಿಗೆ ಗ್ರಾಮೀಣ ಅವರಿಗೆ ಕೊಡಬೇಕು, ಎಲ್ಲಿರ್ತಾರೆ ಅಲ್ಲೇ ಕೊಡಬೇಕು, 100% ಶಿಕ್ಷಕರ ಒಂದು ಕೊಟ್ಟಿದ್ದಾರೆ ನೋಡಿ। ರಾಜ್ಯದಲ್ಲಿರೋ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು, ಬೆಂಗಳೂರು ಪಬ್ಲಿಕ್ ಶಾಲೆಗಳು ಹಾಗೂ ಆದರ್ಶ ಶಾಲೆಗಳಲ್ಲಿ ಶೇಕಡಾ 100% ಅತಿಥಿ ಶಿಕ್ಷಕರನ್ನು ಆದ್ಯತೆ ಮೇರೆಗೆ ನೇಮಕಾತಿ ಮಾಡುವುದು ಅಂತ ಕೊಟ್ಟಿದ್ದಾರೆ। ಆಮೇಲೆ ಮೆರಿಟ್ ಆಧಾರ ಮೇಲೆ ಅವರನ್ನು ತೆಗೆದುಕೊಳ್ಬೇಕು ಅಂತ ಕೊಟ್ಟಿದ್ದಾರೆ। ಇವರ ವಹಿಯನ್ನು ಸಪ್ರೇಟ್ ಆಗಿರುವಂಥ ಒಂದು ವಹಿಯಲ್ಲಿ ನಿರ್ವಹಿಸಬೇಕು ಅಂತ ಕೊಟ್ಟಿದ್ದಾರೆ। ಗೌರವಧನ 10,000 ಅಂತ ಕೊಟ್ಟಿದ್ದಾರೆ। ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇದು ಅವರಿಗೆ ಸಂಬಂಧಿಸಿದ್ದೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್। ಬೆಳಗಾಮು 1,046, ಬಾಗಲಕೋಟು 1,130, ವಿಜಯಪುರ 1,115, ಕಲಬುರಗಿ 1,706, ಬೀದರು 681, ರಾಯಚೂರು 1,540 ಆ್ಯಂಡ್ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ರಾಯಚೂರು ಆಯಿತು, ಈಗ ಕೊಪ್ಪಳ 1,035, ನೆಕ್ಸ್ಟು ಗದಗ 471, ಧಾರವಾಡ 540, ಉತ್ತರ ಕನ್ನಡ 250, ಹಾವೇರಿ 617, ಬಳ್ಳಾರಿ 540, ಚಿತ್ರದುರ್ಗ 571, ದಾವಣಗೆರೆ 979, ಶಿವಮೊಗ್ಗ 731, ನೆಕ್ಸ್ಟು ಉಡುಪಿ 312, ಚಿಕ್ಕಮಗಳೂರು 430, ತುಮಕೂರು 585, ಕೋಲಾರ 499, ಬೆಂಗಳೂರು ಸೌತು ಅರ್ಬನು 573, ಬೆಂಗಳೂರು ರೂರಲು 367, ಮಂಡ್ಯ 827, ಹಾಸನ 712, ದಕ್ಷಿಣ ಕನ್ನಡ 828, ಕೊಡಗು 259, ಮೈಸೂರು 1,090, ಚಾಮರಾಜನಗರ 409, ಬೆಂಗಳೂರು ಅರ್ಬನ್ ನಾರ್ತ್ 186,
ಚಿಕ್ಕಬಳ್ಳಾಪುರ 551, ಬೆಳಗಾಂ ಚಿಕ್ಕೋಡಿ ಎರಡು ಸೇರಿ 1673, ತುಮಕೂರು ಮಧುಗಿರಿ ಸೇರಿ 553, ರಾಮನಗರ 561, ಯಾದಗಿರಿ 1361, ಉತ್ತರ ಕನ್ನಡ ಆ್ಯಂಡ್ ಸಿರ್ಸಿ 584, ವಿಜಯನಗರ 1685 ಪೋಸ್ಟ್ಗಳನ್ನು ಫ್ರೆಂಡ್ಸು ಅತಿಥಿ ಶಿಕ್ಷಕರನ್ನಾಗಿ ತುಂಬ್ಕೋತಾರೆ. ಅದು ಯಾವುದಕ್ಕೆ ಅಂತಂದರೆ ಪ್ರಾಥಮಿಕ ಶಾಲೆಗಳಿಗೆ. ಓಕೆ, ಸೊ ಮತ್ತೇನಾದರೂ ಮಾಹಿತಿ ಬೇಕಾದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೇನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫ್ರೆಂಡ್ಸ್, ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.